प्रीतिया मक्कले एल्लरिगू नमस्कार ओंबत्तने तरगतिया रसायन शास्त्रद कोनेय अध्यायवाद कार्बनिन लोक एंब पाठक्के तमगेल्ल स्वागत कार्बन मूल वस्तुवन्नु नीवेल्ल तिळ्कोंडिरबहुदु एल्लरिगू चिरपरिचितवाद हेसरु कार्बन मूल वस्तुविनद्दु ಹಾಗೆ ಅತ್ಯಂತ ಹೆಚ್ಚು ವೈಶಿಷ್ಟ್ಯದಿಂದ ಕೂಡಿದಂತ ಮೂಲ ವಸ್ತುವಾಗಿದೆ ಕಾರ್ಬನ್ ಈ ಚಿತ್ರದಲ್ಲಿ ಗಮನಿಸಿ ಕೆಲವೊಂದು ವಸ್ತುಗಳನ್ನು ನೀಡಿರ್ತಾರೆ ವಜ್ರ ಪೆನ್ಸಿಲ್ನ ಮೊನೆಯನ್ನು ನೀವು ಕಾಣಬಹುದು ಒಂದು ಪೆನ್ಸಿಲ್ ಚಿತ್ರ ಅದರಲ್ಲಿ ಪೆನ್ಸಿಲ್ನ ಮೊನೆ ಇದೆ ಅದರಲ್ಲಿ ಕಾರ್ಬನ್ ಅಡಕವಾಗಿದೆ ಹಾಗೆ ಕಲ್ಲಿದ್ದಲು ಅದೇ ರೀತಿ ಮೀಥೇನ್ ಮತ್ತು ಈಥೇನ್ಗಳ ಅಣು ಮಾದರಿಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಈ ವಸ್ತುಗಳಲ್ಲಿ ಕಾರ್ಬನ್ ಇದೆ ಇದಲ್ಲದೆ ನಾವು ದಿನನಿತ್ಯ ಹಲವಾರು ಕಾರ್ಬನ್ ಯೌಗಿಕಗಳನ್ನು ಉಪಯೋಗಿಸುತ್ತಾ ಇದ್ದೇವೆ ಯಾವುದೆಲ್ಲ ಅದು ನೋಡಬೇಕಲ್ವಾ ಆಹಾರ ಪದಾರ್ಥಗಳು ಬಟ್ಟೆ ಬರೆಗಳು ಸಾಬೂನು ಡಿಟರ್ಜೆಂಟ್ಗಳು ಪೇಂಟ್ಗಳು ಔಷಧಗಳು ಸೌಂದರ್ಯವರ್ಧಕಗಳು ಇಂಧನಗಳು ಮನುಷ್ಯ ಹಾಗೂ ಸಸ್ಯ ಅಥವಾ ಪ್ರಾಣಿ ಮತ್ತು ಸಸ್ಯ ಶರೀರ ಭಾಗಗಳು ಕಾಗದ ಮರ ರಬ್ಬರ್ ಪ್ಲಾಸ್ಟಿಕ್ಗಳು ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕಾರ್ಬನ್ ತುಂಬಿ ಹೋಗಿದೆ ಕಾರ್ಬನ್ ಯೌಗಿಕಗಳು ಇವೆ ಈ ಕಾರ್ಬನ್ ತನ್ನ ಅಸ್ತಿತ್ವವನ್ನು ಹೇಗೆ ಪಡೆದುಕೊಂಡಿದೆ ಯಾವ ರೀತಿಯದು ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿದೆ ಮುಖ್ಯವಾಗಿ ಮೂಲ ವಸ್ತುಗಳ ರೂಪದಲ್ಲೂ ಹಾಗೆ ಯೌಗಿಕಗಳ ರೂಪದಲ್ಲೂ ಕಾರ್ಬನ್ ಇದೆ ಕಾರ್ಬನ್ ಅದರ ಇರುವಿಕೆಯನ್ನು ನಾವು ಹೇಗೆ ಪತ್ತೆ ಹಚ್ಚಬಹುದು ಇಷ್ಟೊಂದು ವಸ್ತುಗಳಲ್ಲಿ ಕಾರ್ಬನ್ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ ಆದರೆ ನಿಮಗೆ ತಿಳಿಯುವುದು ಹೇಗೆ ಯಾವ ಆಧಾರದಲ್ಲಿ ಅದರಲ್ಲಿ ಕಾರ್ಬನ್ ಇದೆ ಅಂತ ನಾವು ತಿಳ್ಕೊಳ್ಳಬಹುದು ನೋಡಿದ್ರೆ ಯಾವುದೇ ವಸ್ತುವನ್ನು ಉರಿಸುವಾಗ ಉದಾಹರಣೆಗೆ ನಾನು ಇಲ್ಲಿ ಸಕ್ಕರೆಯನ್ನು ತಕೊಂಡಿದ್ದೇನೆ ಈ ಸಕ್ಕರೆಯನ್ನು ಉರಿಸಿದ್ರೆ ಕಪ್ಪಾದ ಒಂದು ಪದಾರ್ಥ ಅಲ್ಲಿ ಉಳಿಯುತ್ತೆ ಅದು ಕಾರ್ಬನ್ ಆಗಿದೆ ಹಾಗೆ ಪೆನ್ಸಿಲ್ ಆಗ್ಲೇ ಚಿತ್ರದಲ್ಲಿ ನೋಡಿದ್ದೆ ಪೆನ್ಸಿಲ್ನ ಈ ಮೊನೆ ಈ ಭಾಗ ಇದು ಕಾರ್ಬನ್ ಅಂದ್ರೆ ಅದನ್ನ ನಾವು ಗ್ರಾಫೈಟ್ ಕಾರ್ಬನ್ನ ಗ್ರಾಫೈಟ್ ಅಂತ ನಾವು ಹೇಳುವಂತದ್ದು ಹಾಗೆ ಚಾಕ್ ಇದು ಇದರಲ್ಲಿ ಕೂಡ ಇದನ್ನು ಉರಿಸಿದ್ರೆ ಕಪ್ಪಾದ ವಸ್ತುವಲ್ಲಿ ಸಿಗ್ತದೆ
ಯಾವುದೇ ವಸ್ತುವನ್ನು ಉರಿಸುವಾಗ ಉಳಿಯುವ ಪದಾರ್ಥ ಕಪ್ಪಾದರೆ, ಕಪ್ಪಾದ ಒಂದು ಮಸಿಯಲ್ಲಿ ಉಳಿದ್ರೆ ಅದರಲ್ಲಿ ಕಾರ್ಬನ್ ಇದೆ ಅಂತ ಅರ್ಥ. ಹಾಗೆ ಹೊಗೆಯಿಂದ ಕೂಡಿದ್ರೆ ಅದು ಉರಿಯುವಾಗ ಹೊಗೆಯಿಂದ ಕೂಡಿದ್ರೆ ಅದರಲ್ಲಿ ಕಾರ್ಬನ್ ಇದೆ ಅಂತ ನಾವು ತಿಳ್ಕೊಳ್ಳಬಹುದು. ಕಾರ್ಬನ್ ಎಷ್ಟು ಇದ್ರೂ ಕೂಡ ಪ್ರತಿ ನಿತ್ಯವೂ ಕಾರ್ಬನ್ನ ಯೌಗಿಕಗಳನ್ನು ಕಂಡುಹಿಡಿತಾನೆ ಇದ್ದಾರೆ. ಹೆಚ್ಚು ಹೆಚ್ಚು ಯೌಗಿಕಗಳು ಉಂಟಾಗ್ತಾನೆ ಇವೆ. ಇಷ್ಟೊಂದು ಉಪಯುಕ್ತವಾಗಿರುವಂತಹ ಈ ಕಾರ್ಬನ್, ಅದರ ಕುರಿತು ನಾವು ಸ್ವಲ್ಪ ತಿಳ್ಕೊಳ್ಳೋಣ ಅಲ್ಲ. ಅದಕ್ಕೋಸ್ಕರ ಆವರ್ತಕ ಪಟ್ಟಿಯ ಸಹಾಯದಿಂದ, ಇಲ್ಲಿ ನೀಡಿರುವ ಆವರ್ತಕ ಪಠ್ಯ ಸಹಾಯದಿಂದ ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಆ ಪಟ್ಟಿಯನ್ನೊಮ್ಮೆ ಭರ್ತಿ ಮಾಡಿ. ಏನ್ ಕೊಟ್ಟಿದ್ದಾರೆ ಪಠ್ಯಪುಸ್ತಕದಲ್ಲಿ? ಸಂಕೇತ. ಕಾರ್ಬನ್ನ ಸಂಕೇತ ಏನು? ಸರಿ, ಸಿ. ಕಾರ್ಬನ್ನ ಸಂಕೇತ ಸಿ. ಹಾಗೆ ಪರಮಾಣು ಸಂಖ್ಯೆ, ಎಷ್ಟು ಕಾರ್ಬನ್ನ ಪರಮಾಣು ಸಂಖ್ಯೆ? ಸರಿ, ಆರು. ಅದೇ ರೀತಿ ಇಲೆಕ್ಟ್ರಾನ್ ವಿನ್ಯಾಸ, ಎಷ್ಟು? ಎರಡು ಕೊಮ ನಾಲ್ಕು. ನಿಮ್ಮ ವಿಜ್ಞಾನ ಡೈರಿಯಲ್ಲಿ ಬರಿತಾ ಹೋಗಿ ಇದನ್ನೆಲ್ಲ. ಅದೇ ರೀತಿ ಹೊರವಲಯದಲ್ಲಿರುವ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟದು? ನಾಲ್ಕು. ಹಾಗೆ ಸಂಯೋಜಕತೆ, ಅದು ಕೂಡ ನಾಲ್ಕು. ಹಾಗೆ ಲೋಹವೋ ಅಲೋಹವೋ ಅಂತ ಕೇಳಿದ್ದಾರೆ, ತಿಳಿದಿರ್ಬೋದು ನಿಮ್ಗೆಲ್ಲ. ಇದು ಏನ್ ಹೇಳ್ತೀರಾ? ಸರಿ, ಅಲೋಹ. ಹಾಗಾದ್ರೆ ಕಾರ್ಬನ್ ಪರಮಾಣು ಸಂಖ್ಯೆ ಆರು, ಸಂಕೇತ ಸಿ, ಇಲೆಕ್ಟ್ರಾನ್ ವಿನ್ಯಾಸ ಎರಡು ಕೊಮ ನಾಲ್ಕು, ಹೊರವಲಯದಲ್ಲಿರುವ ಇಲೆಕ್ಟ್ರಾನ್ಗಳ ಸಂಖ್ಯೆ ನಾಲ್ಕು, ಅದೇ ರೀತಿ ಸಂಯೋಜಕತೆ ನಾಲ್ಕು, ಹಾಗೆ ಅದೊಂದು ಅಲೋಹ ಎಂಬುದನ್ನು ನಾವು ತಿಳ್ಕೊಂಡಾಯ್ತು. ಹಾಗಾದ್ರೆ ಬಹುರೂಪ ಅಂತ ಹೇಳಿದ್ರೆ ಏನು? ಸಮಾನ ರಾಸಾಯನಿಕ ಸ್ವಭಾವವಿರುವ ಮತ್ತು ವಿಭಿನ್ನ ಭೌತಿಕ ಗುಣಗಳನ್ನು ಹೊಂದಿರುವ ಒಂದು ಮೂಲ ವಸ್ತುವಿನ ವಿವಿಧ ರೂಪಗಳನ್ನು ಬಹುರೂಪ ಅಂತ ಹೇಳ್ತೇವೆ. ಆ ವಿದ್ಯಮಾನವನ್ನೇ ಬಹುರೂಪತ್ವ ಅಂತ ಹೇಳ್ತೇವೆ. ಸಮಾನ ರಾಸಾಯನಿಕ ಗುಣಗಳು ಇರುವಂತಹ, ಹಾಗೆ ವಿಭಿನ್ನ ಭೌತಿಕ ಗುಣಗಳನ್ನು ಹೊಂದಿದ ಒಂದೇ ಮೂಲ ವಸ್ತುವಿನ ಬೇರೆ ಬೇರೆ ರೂಪಗಳನ್ನು ಬಹುರೂಪ ಅಂತ ಕರೀತೇವೆ. ಹಾಗೆ ಆ ವಿದ್ಯಮಾನವನ್ನು ಬಹುರೂಪತ್ವ ಅಂತ ಹೇಳ್ತೇವೆ. ಕಾರ್ಬನ್ ಬಹುರೂಪವನ್ನು ತೋರಿಸುವಂತಹ ಒಂದು ಮೂಲ ವಸ್ತು. ಮುಖ್ಯವಾಗಿ ಕಾರ್ಬನ್ನಲ್ಲಿ ಎರಡು ವಿಧದ ಬಹುರೂಪಗಳು ಇವೆ. ಒಂದು ಸ್ಫಟಿಕ ರೂಪದಲ್ಲಿರುವ, ಹರಳಿನ ರೂಪದಲ್ಲಿರುವ ಬಹುರೂಪ, ಇನ್ನೊಂದು ಹುಡಿಯ ರೂಪದಲ್ಲಿರುವ, ಅಂದ್ರೆ ಅಮಾರ್ಫಸ್ ಕಾರ್ಬನ್ ಅಂತ ಕರಿತೇವೆ. ನಾವೀಗ ಸ್ಫಟಿಕ ರೂಪದಲ್ಲಿರುವ ಕಾರ್ಬನ್ನ ಬಹುರೂಪಗಳನ್ನು ನೋಡುವ. ಯಾವುದೆಲ್ಲ ಇದಕ್ಕೆ ಉದಾಹರಣೆ? ವಜ್ರ, ಗ್ರಾಫೈಟ್, ಫುಲ್ಲರಿನ್, ಗ್ರಫೀನ್. ನಾವು ಇದರಲ್ಲಿ ವಜ್ರ ಮತ್ತು ಗ್ರಾಫೈಟ್ನ ಬಗ್ಗೆ ಹೆಚ್ಚಾಗಿ ನೋಡಲಿಕ್ಕಿದ್ದೇವೆ. ವಜ್ರದ ವೈಶಿಷ್ಟ್ಯತೆಗಳು ಏನಿಲ್ಲ? ವಜ್ರವು ಅತ್ಯಂತ ಹೆಚ್ಚು ಶುದ್ಧ ರೂಪದಲ್ಲಿರುವ ಕಾರ್ಬನ್ನ ಒಂದು ಬಹುರೂಪತ್ವ. ಅದೇ ರೀತಿ ಅತಿ ಹೆಚ್ಚು ಕಾಠಿಣ್ಯವಿರುವ ಒಂದು ವಸ್ತುವಾಗಿದೆ ವಜ್ರ. ಹಾಗೆ ಇದು ವಿದ್ಯುತ್ತು ವಾಹಕ ಅಲ್ಲ, ತನ್ನ ಮೂಲಕ ವಿದ್ಯುತ್ತನ್ನು ಹಾದು ಹೋಗಲು ಬಿಡುವುದಿಲ್ಲ. ಈ ಬಗ್ಗೆ ನಾವು ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ನೋಡುವ. ವಜ್ರವು
ಪರಮಾಣು ಅದರ ಸುತ್ತಲಿರುವ ನಾಲ್ಕು ಪರಮಾಣುಗಳೊಂದಿಗೆ ಸಹಭಾಗಿ ಬಂಧದಲ್ಲಿ ಏರ್ಪಟ್ಟಿದೆ. ಅತಿ ಶಕ್ತಿಯುತವಾದ ಈ ಬಂಧವು ಕಾರ್ಬನಿನ ಕಾಠಿಣ್ಯಕ್ಕೆ ಕಾರಣವಾಗಿದೆ. ಈ ಸ್ಫಟಿಕ ರಚನೆಯಲ್ಲಿ ಸ್ವತಂತ್ರ ಇಲೆಕ್ಟ್ರಾನ್ಗಳು ಇಲ್ಲದಿರುವುದರಿಂದ ವಜ್ರವು ವಿದ್ಯುತ್ತನ್ನು ಹಾದುಹೋಗಲು ಬಿಡುವುದಿಲ್ಲ. Thank you.
ಆಭರಣಗಳನ್ನು ತಯಾರಿಸಲು ಉಪಯೋಗ ಮಾಡುತ್ತಾರೆ ಹಾಗೆ ಗಾಜನ್ನು ತುಂಡರಿಸಲು ಉಪಯೋಗಿಸುತ್ತಾರೆ ಎಂಬುದನ್ನು ಈ ವಿಡಿಯೋ ಕ್ಲಿಪ್ಪಿಂಗ್ ನಲ್ಲಿ ನೀವು ನೋಡಿದ್ರಿ ಸರಿ ಮುಂದೆ ಕಾರ್ಬನಿನ ಬಹುರೂಪವಾದ ಗ್ರಾಫೈಟ್ ನ ಬಗ್ಗೆ ತಿಳ್ಕೊಳ್ಳೋಣ ಗ್ರಾಫೈಟ್ ಆಗ್ಲೆ ನೀವು ನೋಡಿದಿರಾ ಪೆನ್ಸಿಲ್ ನೋಡಿ ಈ ಪೆನ್ಸಿಲ್ ನ ಈ ಮೊನೆ ಇದು ಗ್ರಾಫೈಟ್ ಆಗಿದೆ ಇದರ ವೈಶಿಷ್ಟ್ಯಗಳು ಏನು ಎಂಬುದನ್ನು ನೋಡುವ ಗ್ರಾಫೈಟ್ ಕಾರ್ಬನಿನ ಅತ್ಯಂತ ಮೃದುವಾದ ಒಂದು ಬಹುರೂಪ ಆಗಿದೆ ವಜ್ರವನ್ನು ನಾನು ಹೇಳಿದನೆ ವಜ್ರ ಎಂಬಂತದ್ದು ಅತ್ಯಂತ ಕಠಿಣವಾದ ಒಂದು ಬಹುರೂಪ ಅಂತ ತದ್ವಿರುದ್ಧವಾಗಿ ಗ್ರಾಫೈಟ್ ಅದರದ್ದೇ ಬಹುರೂಪ ಆದ್ರೂ ಕಾರ್ಬನ್ನದ್ದೇ ಬಹುರೂಪ ಆದ್ರೂ ಇದು ಮೃದುವಾದ ಅತ್ಯಂತ ಮೃದುವಾದ ಒಂದು ಬಹುರೂಪ ಇದರ ಬಣ್ಣದ ಬಗ್ಗೆ ಹೇಳೋದಾದ್ರೆ ಬೂದು ಬಣ್ಣವಿದೆ ಹಾಗೆ ನಯವಾಗಿದೆ ಹಾಗೆ ವಿದ್ಯುತ್ ವಾಹಕವಾಗಿದೆ ಗ್ರಾಫೈಟ್ ಉತ್ತಮವಾದ ಒಂದು ವಿದ್ಯುತ್ ವಾಹಕವಾಗಿದೆ ಅದೇ ರೀತಿ ಬಾಷ್ಪೀಕರಣ ಸ್ವಭಾವ ಇದಕ್ಕೆ ಇಲ್ಲ ಈ ಬಾಷ್ಪೀಕರಣ ಸ್ವಭಾವ ಇದಕ್ಕೆ ಇಲ್ಲದಿರುವುದರಿಂದ ಇದನ್ನು ಘನರೂಪದ ಒಂದು ಮೃದು ಚಾಲಕವಾಗಿ ಯಂತ್ರಗಳಲ್ಲಿ ಇಂಜಿನ್ಗಳಲ್ಲಿ ಇದನ್ನು ಬಳಸುತ್ತಾರೆ ಈಗ ಇದಕ್ಕೆ ಸಂಬಂಧಪಟ್ಟ ಒಂದು ವಜ್ರದ ರಚನೆಗೆ ಸಂಬಂಧಪಟ್ಟ ಒಂದು ವಿಡಿಯೋವನ್ನು ಗಮನಿಸಿ ಗ್ರಾಫೈಟ್ ಕಾರ್ಬನಿನ ಬಹುರೂಪಗಳಲ್ಲಿ ಅತ್ಯಂತ ಮೃದುವಾದ ಸ್ಫಟಿಕ ರೂಪವು ಗ್ರಾಫೈಟ್ ಆಗಿದೆ ಗ್ರಾಫೈಟ್ನಲ್ಲಿ ಪ್ರತಿಯೊಂದು ಕಾರ್ಬನ್ ಪರಮಾಣು ಅದರ ಸುತ್ತಲೂ ಇರುವ ಮೂರು ಕಾರ್ಬನ್ ಪರಮಾಣುಗಳೊಂದಿಗೆ ಸಹಭಾಗಿ ಬಂಧದಲ್ಲಿ ಏರ್ಪಟ್ಟು ಪದರುಗಳಾಗಿ ಕಂಡುಬರುವುದು ಪ್ರತಿಯೊಂದು ಪದರುಗಳು ಷಡ್ಭುಜಗಳಿಂದ ನಿರ್ಮಿಸಲ್ಪಟ್ಟಿದೆ ಇಂತಹ ಪದರುಗಳು ಒಂದರ ಮೇಲೆ ಒಂದರಂತೆ ಇರಿಸಲಾದ ರೀತಿಯಲ್ಲಿ ಗ್ರಾಫೈಟ್ನ ರಚನೆ ಈ ಪದರುಗಳಿಗೆ ಪರಸ್ಪರ ಜಾರಿ ಸರಿಯಲು ಸಾಧ್ಯವಿದೆ ಆದುದರಿಂದ ಗ್ರಾಫೈಟ್ ಅನ್ನು ಘನ ಸ್ಥಿತಿಯಲ್ಲಿರುವ ಮೃದು ಚಾಲಕಗಳಾಗಿ ಅಥವಾ ಲ್ಯೂಬ್ರಿಕೆಂಟ್ಸ್ಗಳಾಗಿ ಉಪಯೋಗಿಸುವರು ಸಹಭಾಗಿ ಬಂಧದಲ್ಲಿ ಭಾಗವಹಿಸಿದ ಇಲೆಕ್ಟ್ರಾನ್ಗಳ ಸಾನ್ನಿಧ್ಯವು ಗ್ರಾಫೈಟ್ನ ವಿದ್ಯುತ್ ವಾಹಕತ್ವಕ್ಕೆ ಕಾರಣವಾಗಿದೆ ಉಪಯೋಗಗಳ ಕುರಿತು ತಿಳ್ಕೊಳ್ಳುವ ನಾನಾಗ್ಲೇ ಹೇಳಿದಂತೆ ಘನರೂಪದ ಮೃದು ಚಾಲಕವಾಗಿ ಇಂಜಿನ್ಗಳಲ್ಲಿ ಅಥವಾ ಯಂತ್ರಗಳಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ ಅದೇ ರೀತಿ ಶುಷ್ಕ ಕೋಶಗಳ ಇಲೆಕ್ಟ್ರೋಡ್ಗಳನ್ನು ತಯಾರಿಸಲು ಗ್ರಾಫೈಟ್ ಅನ್ನು ಉಪಯೋಗ ಮಾಡ್ತಾರೆ ಹಾಗೆಯೇ ಪೆನ್ಸಿಲ್ಗಳ ಲೆಡ್ ಆಗಿ ಕೂಡ ಇದನ್ನು ಬಳಸ್ತಾರೆ ಈಗ ಗ್ರಾಫೈಟ್ ಒಂದು ಉತ್ತಮ ವಿದ್ಯುತ್ ವಾಹಕ ಎಂಬುದಕ್ಕೆ ಒಂದು ಸಣ್ಣ ವಿಡಿಯೋವನ್ನು ಗಮನಿಸಿ ಒಂದು ಲೆಡ್ ಪೆನ್ಸಿಲ್ನ ಎರಡು ತುದಿಗಳನ್ನು ಬ್ಯಾಟರಿ ಸ್ವಿಚ್ ಟಾರ್ಚ್ ಬಲ್ಬ್ಗಳೊಂದಿಗೆ ಶ್ರೇಣಿಬದ್ಧವಾಗಿ ಜೋಡಿಸಲಾಗಿದೆ ಸ್ವಿಚ್ ಆನ್ ಮಾಡಿದಾಗ ಬಲ್ಬ್ ಉರಿಯುವುದನ್ನು ಗಮನಿಸಿರಿ ಇದರಿಂದ ಲೆಡ್ ಪೆನ್ಸಿಲ್ನ ಮೂಲಕ ವಿದ್ಯುತ್ ಹರಿಯುವುದು ಎಂಬುದು ಸ್ಪಷ್ಟವಾಯಿತಲ್ಲವೇ ಲೆಡ್ ಪೆನ್ಸಿಲ್ ಗ್ರಾಫೈಟ್ ಎಂದು ನಿಮಗೆ ತಿಳಿದಿದೆಯಲ್ಲವೇ ವಿದ್ಯುತ್ ವಾಹಕವಾದುದರಿಂದ ಗ್ರಾಫೈಟ್ ಅನ್ನು ಇಲೆಕ್ಟ್ರೋಡ್ಗಳನ್ನು ತಯಾರಿಸಲು ಉಪಯೋಗಿಸಲಾಗುವುದು ಗ್ರಾಫೈಟಿನ ಸ್ಫಟಿಕ ರಚನೆಯನ್ನು ಒಮ್ಮೆ ತಿಳ್ಕೊಳ್ಳುವ ಗ್ರಾಫೈಟಿನಲ್ಲಿ ಪ್ರತಿಯೊಂದು ಕಾರ್ಬನ್ ತನ್ನ ಸುತ್ತಲಿರುವ ಮೂರು ಕಾರ್ಬನ್ ಪರಮಾಣುಗಳೊಂದಿಗೆ ಸಹಭಾಗಿ ಯೌಗಿಕದಲ್ಲಿ ಏರ್ಪಟ್ಟಿದೆ ಹಾಗೆ ಇದು ಪದರುಗಳಾಗಿ ಈ ಸಹಭಾಗಿ ಬಂಧದಲ್ಲಿರುವ ಮೂರು ಕಾರ್ಬನ್ ಪರಮಾಣುಗಳು ಪದರುಗಳ ರೂಪದಲ್ಲಿ ಒಂದರ ಮೇಲೆ
ಮೇಲೊಂದರಂತೆ ಒತ್ತಿ ಇರಿಸಲಾದ ರೀತಿಯಲ್ಲಿ ಕಂಡುಬರುತ್ತವೆ. ಪ್ರತಿಯೊಂದು ಪದರವು ಷಡ್ಭುಜಗಳಿಂದ ನಿರ್ಮಿತವಾಗಿದೆ. ಪದರುಗಳ ನಡುವೆ ಯಾವುದೇ ರೀತಿಯ ಸಹಭಾಗಿ ಬಂಧವಿಲ್ಲ. ದುರ್ಬಲವಾಗಿರುವ ವಾಂಡರ್ ವಾಲ್ಸ್ ಭೌತಿಕ ಬಲಗಳು ಪದರುಗಳ ಎಡೆಯಲ್ಲಿರುವುದು. ಆದುದರಿಂದ ಸುಲಭವಾಗಿ ಈ ಪದರುಗಳು ಜಾರಿ ಸರಿಯಲು ಸಾಧ್ಯವಿದೆ. ಆದುದರಿಂದ ಇದಕ್ಕೆ ಕಾಠಿಣ್ಯತೆ ಕಡಿಮೆ ಇರುವಂತದ್ದು ಮೃದುವಾಗಿ ಇರಲಿಕ್ಕೆ ಇದಾಗಿದೆ ಕಾರಣ. ಹಾಗೆ ಸಹಭಾಗಿ ಬಂಧದಲ್ಲಿ ಏರ್ಪಡದ ಎಲೆಕ್ಟ್ರಾನ್ಗಳು ಸ್ವತಂತ್ರವಾಗಿರುವುದರಿಂದ ವಿದ್ಯುತ್ ಸುಲಭವಾಗಿ ಹರಿಯಲು ಸಹಾಯಕವಾಗಿದೆ. ಆದುದರಿಂದ ಗ್ರಾಫೈಟ್ ಒಂದು ಉತ್ತಮ ವಿದ್ಯುದ್ವಾಹಕವಾಗಿದೆ. ಇನ್ನು ಕಾರ್ಬನಿನ ಸ್ಫಟಿಕ ರೂಪದ ಇನ್ನೊಂದು ಬಹುರೂಪ ಅಂತ ಹೇಳಿದ್ರೆ ಫುಲ್ಲರಿನ್. ಅದರ ಬಗ್ಗೆ ತಿಳಿಯುವ ಫುಲ್ಲರಿನ ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ನೀಡಲಾದ ಕಾರ್ಬನಿನ ಇನ್ನೊಂದು ಬಹುರೂಪ ಫುಲ್ಲರಿನ್. ಪಂಚಭುಜ ಮತ್ತು ಷಡ್ಭುಜ ಆಕಾರದಲ್ಲಿರುವ ವಲಯಗಳು ಸೇರಿರುವ ಟೊಳ್ಳಾದ ಗೋಳೀಯ ರೂಪಗಳು ಫುಲ್ಲರಿನ್ಗಳಾಗಿವೆ. ಇವುಗಳನ್ನು ಬಕಿ ಬಾಲ್ಸ್ ಎಂದು ಕರೆಯುತ್ತಾರೆ. ಸಿಲಿಂಡರಾಕೃತಿ ಇರುವ ಫುಲ್ಲರಿನುಗಳನ್ನು ಕಾರ್ಬನ್ ನ್ಯಾನೋ ಟ್ಯೂಬ್ಗಳಾಗಿ ಉಪಯೋಗಿಸುತ್ತಾರೆ. ಇವುಗಳನ್ನು ಬಕಿ ಟ್ಯೂಬ್ಸ್ ಎಂದು ಕರೆಯುತ್ತಾರೆ. ಇವು ಮಾಹಿತಿ ವಿನಿಮಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿಸಿವೆ. ಹಾಗೆಯೇ ಕಾರ್ಬನಿನ ಇನ್ನೊಂದು ಸ್ಫಟಿಕ ರೂಪದ ಬಹುರೂಪ ಗ್ರಫೀನ್. ಗ್ರಫೀನ್ ಎನ್ನುವುದು ಷಡ್ಭುಜ ಆಕೃತಿಯಲ್ಲಿರುವ ಕಾರ್ಬನ್ ವಲಯಗಳು ಸೇರಿರುವ ದ್ವಿಮಾನ ಪದರುಗಳಾಗಿವೆ. ಗ್ರಾಫೈಟಿನ ಒಂದು ಪದರಿಗೆ ಗ್ರಫೀನ್ ಸಮಾನವಾಗಿದೆ. ಗ್ರಾಫೈಟ್ ಫುಲ್ಲರಿನುಗಳು ಮುಂತಾದ ಕಾರ್ಬನಿನ ಬಹುರೂಪಗಳ ಮೂಲಭೂತ ಯೂನಿಟ್ ಅನ್ನು ಗ್ರಫೀನ್ ಎಂದು ಹೇಳಬಹುದು. ಗ್ರಫೀನಿನ ಕೆಲವು ವೈಶಿಷ್ಟ್ಯಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ಉಕ್ಕಿಗಿಂತ ಸಾಮಾನ್ಯ 200 ಮಡಿಯಷ್ಟು ಬಲಯುತವಾಗಿವೆ. ಉಷ್ಣ ಮತ್ತು ವಿದ್ಯುತ್ತಿನ ವಾಹಕವಾಗಿದೆ. ನ್ಯಾನೋ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬೃಹತ್ ಕ್ರಾಂತಿಯನ್ನೇ ಉಂಟು ಮಾಡಲು ಸಾಧ್ಯವಿರುವ ಪದಾರ್ಥವಾಗಿ ಗ್ರಫೀನ್ ಈಗಾಗಲೇ ಬದಲಾಗಿದೆ. ಸರಿ, ಮುಂದೆ ಕಾರ್ಬನಿನ ಇನ್ನೊಂದು ರೀತಿಯ ಬಹುರೂಪ ಅಮಾರ್ಫಸ್ ಕಾರ್ಬನ್. ಇದರಲ್ಲಿ ಕೋಕ್, ಕಲ್ಲಿದ್ದಲು, ಮರದ ಮಸಿ, ಎಲುಬಿನ ಮಸಿ ಇತ್ಯಾದಿಗಳು ಅಮಾರ್ಫಸ್ ಕಾರ್ಬನ್ ಎಂದು ತಿಳಿಯಲ್ಪಟ್ಟಿವೆ. ಇವತ್ತಿನ ತರಗತಿಯನ್ನು ನಾವಿಲ್ಲಿಗೆ ಮುಕ್ತಾಯಗೊಳಿಸುವ ಅದಕ್ಕೂ ಮೊದಲು ನಿಮಗೆ ಕೆಲವೊಂದು ಅಸೈನ್ಮೆಂಟ್ಗಳನ್ನು ಕೊಡ್ತಾ ಇದ್ದೇನೆ. ನಿಮ್ಮ ವಿಜ್ಞಾನ ಡೈರಿಯನ್ನು ತೆಗಿರಿ, ಬರ್ಕೊಳ್ಳಿ. ಬಹುರೂಪತ್ವ ಎಂದರೇನು? ಒಂದನೇದು ಬಹುರೂಪತ್ವ ಎಂದರೇನು? ಎರಡನೇದು ಕಾರ್ಬನಿನ ಸ್ಫಟಿಕ ರೂಪದ ಬಹುರೂಪಗಳಿಗೆ ಉದಾಹರಣೆಗಳನ್ನು ಬರೆಯಿರಿ. ಸರಿ, ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.